to nowhere car. Nowhere car. Hello. Habibi, come to Dubai. Namaskar ellarigu. Welcome back to my channel, Ashan Diary. You know, what are you doing? What are you doing? Eating? Maggie! And drinking? Chocolate milk! And watching TV! Why Donizai? ನಾನಿವಾಗ ಶೀರ ಮಾಡ್ತಿದ್ದೇನೆ, ಯಾಕಂದರೆ ಹೊಸ ಕಾರ್ ಬಂದಿದೆ. ಸೊ ಆ ಖುಷಿಯಲ್ಲಿ, ಹೊಸ ಕಾರ್ ಅಂದರೆ ನಮ್ಮ ಹೊಸ ಕಾರ್ ಅಲ್ಲ, ಆದರೆ ಅಶ್ವಿತ್ ಮತ್ತು ಸಾರಾ ಹೊಸ ಕಾರ್ ತಗೊಂಡಿದ್ದಾರೆ. ಸೊ ಇವತ್ತು ಅವರು ನಮ್ಮನ್ನು ಹೊಸ ಕಾರಲ್ಲಿ ಫಸ್ಟ್ ನಮ್ಮನ್ನು ಒಂದು ಡ್ರೈವಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಅವರು ಕಾರ್ ತಗೊಂಡ ಖುಷಿಯಲ್ಲಿ ನಾನು ಅವರಿಗೋಸ್ಕರ ಶೀರ ಮಾಡ್ತಿದ್ದೇನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಬರ್ತಾರೆ. ಬಂದಾದಮೇಲೆ ಶೀರ ಎಲ್ಲ ತಿಂದು ಹೊರಡೋದು. ಸೊ ಇವಾಗ ನಾವು ಹೊರಟಿದ್ದೇವೆ, ಎಲ್ಲೆಲ್ಲ ಹೋಗ್ತೇವಂತ ಹೇಳಿ ಸಹ ನಿಮಗೆ ತೋರಿಸ್ತೇನೆ. ಫಸ್ಟಿಗೆ ನಾನು ಇಲ್ಲಿ ನಿಮಗೆ ಕಾರ್ ತೋರಿಸ್ತೇನೆ. ಸೊ ಇದು ಅಶ್ವಿತ್ ಮತ್ತು ಸಾರದು ಬ್ರ್ಯಾಂಡ್ ನ್ಯೂ ಕಾರ್ ಜ್ಯಾಕ್. ಗ್ರೇ ಕಲರಲ್ಲಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅವರ ಫಸ್ಟ್ ಕಾರ್ ಯು ಎಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಅಶ್ವಿತ್ ಮತ್ತು ಸಾರಾಗೆ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹಾಗೆ ಸ್ಪೇಷಿಯಸ್ ಕೂಡ ಇದೆ ಒಳಗಡೆ. ನನಗೆ ತುಂಬ ಇಷ್ಟ ಆಯಿತು ಕಾರ್. ಜಾಸ್ತಿ ಡೀಟೇಲ್ಸ್ ಗೊತ್ತಿಲ್ಲ ಕಾರ್ ಬಗ್ಗೆ, ಬಟ್ ಎನಿವೇಸ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ನಾವಿವತ್ತು ಹೊಸ ಕಾರಲ್ಲಿ ಫಸ್ಟಿಗೆ ಲಾಂಗ್ ಡ್ರೈವಿಗೆ ಹೋಗ್ತಾ ಇದ್ದೀವಿ. ಅಶ್ವಿತ್ ಮತ್ತು ಸಾರಾ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಅಟ್ಲಾಂಟಿಸ್ ಕಡೆಗೆ ಹೋಗ್ತಾ ಇದ್ದೀವಿ. ಅಟ್ಲಾಂಟಿಸ್ ಏನು, ಅಟ್ಲಾಂಟಿಸ್ ಒಂದು 5-star ಹೋಟೆಲ್, ಹಾಗೆ ಅಲ್ಲಿ ಒಂದು ವಾಟರ್ ಪಾರ್ಕ್ ಕೂಡ ಇದೆ. ಹಾಗೆ ಎಷ್ಟು ಲಕ್ಸೂರಿಯಸ್ ಹೋಟೆಲ್ ವಾಟರ್ ಪಾರ್ಕ್ ಅಂತ ಹೇಳಿದ್ರೆ ಅಷ್ಟೇ ಲಕ್ಸೂರಿಯಸ್ ಆಗಿ ಅದರ ಪ್ರೈಸ್ ಕೂಡ ಇದೆ. ಸೊ ಹಾಗಾಗಿ ಆ ಕಡೆ ಹೋಗ್ತಾ ಇದ್ದೀವಿ ಜಸ್ಟ್ ಒಂದು ಡ್ರೈವಿಗೋಸ್ಕರ. ಹಾಗೆ ಅಲ್ಲಿ ಒಂದು ಬೀಚ್ ಸೈಡ್ ಕಾರ್ನಿಶ್ ಕೂಡ ಇದೆ, ಅಲ್ಲಿ ಸ್ವಲ್ಪ ವಾಕ್ ಎಲ್ಲ ಮಾಡಿ ಆರಾಮದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೇಳಿ ಮುಂದ್ಗಡೆ ನಿಮಗೆ ಕಾಣ್ತಾ ಇದೆ, ಅದೇ ಅಟ್ಲಾಂಟಿಸ್. ಇಲ್ಲಿ ಅಟ್ಲಾಂಟಿಸ್ ದ ರಾಯಲ್ ಮತ್ತು ಅಟ್ಲಾಂಟಿಸ್ ದ ಪಾಮ್ ಅಂತ ಹೇಳಿ ಎರಡು ಹೋಟೆಲ್ಸ್ ಇದೆ. ನಿಮಗೆ ಇಲ್ಲಿ ಕಾಣ್ತಿರೋದೀಗ ಅಟ್ಲಾಂಟಿಸ್ ದ ರಾಯಲ್ ಹೋಟೆಲ್. ಹೊರಗಡೆಯಿಂದ ನೋಡೋಕ್ಕೆ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಲೈಟ್ಸ್ ಎಲ್ಲ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ ಸ್ಟ್ರಕ್ಚರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಇಂಥ ಎಲ್ಲ ಉಟ್ಪಟಾಂಗ್ ಬಿಲ್ಡಿಂಗ್ಸ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ದುಬೈಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಯಾವ್ಯಾವ ಟೈಪಿದೆಲ್ಲ ಬಿಲ್ಡಿಂಗ್ಸ್ ಮಾಡ್ತಾರೆ, ಹೇಗೆ ಇದನ್ನೆಲ್ಲ ಡಿಸೈನ್ ಮಾಡಿ ಮಾಡ್ತಾರೋ ದೇವರಿಗೆ ಗೊತ್ತು. ತುಂಬಾ ಯೂನೀಕ್ ಆಗಿರೋ ಡಿಸೈನ್ಸ್ ಎಲ್ಲ ನೀವು ನೋಡ್ತಿರ್ಬೋದು. ಇದು ಅಟ್ಲಾಂಟಿಸ್ ದ ರಾಯಲ್, ಹಾಗೆ ಅಟ್ಲಾಂಟಿಸ್ ದ ಪಾಮ್ ನೀವು ಅವಾಗ ನೋಡಿರಬೇಕು, ನಾನು ಮತ್ತೆ ನಿಮಗೆ ತೋರಿಸ್ತೇನೆ. ನೋಡಿ, ಇದು ಬೀಚ್ ಸೈಡ್ ಕಾರ್ನೇಶ್, ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಸೈಡಲ್ಲಿ ಪಾರ್ಕಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ. ನೋಡಿ, ಇಲ್ಲಿ ಗಾಡಿ ಎಲ್ಲ ಇಡ್ಬೋದು. ಇಲ್ಲಿ ಗಾಡಿ ಇಟ್ಟು ನಡ್ಕೊಂಡು ಸ್ವಲ್ಪ ಆರಾಮದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ಫೆಸಿಲಿಟಿ ಮಾಡಿದ್ದಾರೆ. ನೋಡಿ, ಈ ಕಡೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ, ಆರಾಮದಲ್ಲಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೋಬಹುದು. ಇಲ್ಲಿ ಕಾಣ್ತಿರೋದೇ ಅಟ್ಲಾಂಟಿಸ್ ದ ಪಾಮ್ ಹೋಟೆಲ್. ಇದು ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದು ಸ್ಪೇಡ್ ಥರ ಒಂದು ಡಿಸೈನ್ ಇದೆ. ಸೊ ಇದು ಇಲ್ಲಿದು ಮೇನ್ ಅಟ್ರಾಕ್ಷನ್. ಶಾರುಖ್ ಖಾನ್ ಇದು ಮೂವಿ ಹ್ಯಾಪಿ ನ್ಯೂ ಇಯರ್ ಲಾಸ್ಟ್ ಅದು ಡಾನ್ಸ್ ಫೇಸ್ ಆಫ್ ಎಲ್ಲ ಇಲ್ಲೇ ಶೂಟಿಂಗ್ ಆದದ್ದು.
ಇಲ್ಲಿಂದ ನಾವು ನೆಕ್ಸ್ಟ್ ಹೊರಡೋದು ಊಟಕ್ಕೆ. ಊಟಕ್ಕೆ ಎಲ್ಲಿ ಹೋಗ್ತಿದ್ದೇವೆಂದರೆ ಸಿಯಾನ್ ಮಂದಿ ರೆಸ್ಟೋರೆಂಟ್ ಅಂತ ಹೇಳಿ ದೇರಾದಲ್ಲಿದೆ, ಅಲ್ಲಿಗೆ ಇವಾಗ ಬಂದಿದ್ದೇವೆ ನಾವು. ಮಂದಿ ರೆಸ್ಟೋರೆಂಟಿಗೆ ನಾನು ಕೂಡ ಫಸ್ಟ್ ಟೈಮ್ ಬರೋದು. ಸಿಯಾನ್ ಮಂದಿ ರೆಸ್ಟೋರೆಂಟ್ ಇಲ್ಲಿ ಹೇಗಿದೆ, ಹೇಗೆ ಮಂದಿ ರೆಸ್ಟೋರೆಂಟ್ ಹೇಗಿರುತ್ತೆ ಇಲ್ಲಿ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ನಾವಿವಾಗ ಎಂಟರ್ ಆಗ್ತಿದ್ದೀವಿ ಒಳಗಡೆ. ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ, ಮಂದಿ ಹೇಗೆ ಮಾಡ್ತಾರೆ ಮತ್ತು ಯಾವುದ್ರಲ್ಲ ಸರ್ವ್ ಮಾಡ್ತಾರೆ ನೋಡಿ, ದೊಡ್ಡ ಪ್ಲೇಟ್ಸ್ ಅದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ಹೋಟೆಲಿದು, ತುಂಬ ಇಷ್ಟ ಆಯಿತು. ಟ್ರೆಡಿಷ್ನಲ್ ಅರಬಿಕ್ ಏನು ಹೇಳ್ತಾರೆ ಒಂದು ಇಂಟೀರಿಯರ್ಸ್ ಮಾಡಿದ್ದಾರೆ. ಇಲ್ಲಿ ನಾವು ಇವಾಗ ನಮಗೆ ಒಂದು ರೂಮ್ ಕೊಡ್ತಾರೆ, ಅದನ್ನು ತೋರಿಸ್ತೇನೆ. ಇಲ್ಲಿ ನಾವು ಶೂವನ್ನೆಲ್ಲ ಹೊರಗಡೆ ಇಡೋಕ್ಕಿದೆ, ಹೊರಗಡೆ ಇಟ್ಟು ಇವಾಗ ಒಳಗಡೆ ಹೋಗಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಸೀಟಿಂಗ್ ಇರುತ್ತೆ ಒಳಗಡೆ, ಕೆಳಗಡೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಮಂದಿ. ಫುಲ್ ಅರಬಿಕ್ಕೆ ಡಿಸೈನ್ ನೋಡಿ, ಎಲ್ಲ ಒಳಗಡೆ ಲ್ಯಾಂಟನ್ಸ್ ಎಲ್ಲ ಇಟ್ಟು ಟ್ರೆಡಿಷ್ನಲ್ ಮಾಡಿದ್ದಾರೆ ಎಲ್ಲನೂ. ತುಂಬ ಇಷ್ಟ ಆಯಿತು ನನಗೆ. ಸೊ ಫಸ್ಟಿಗೆ ನಮಗಿಲ್ಲಿ ಒಂದು ಟೊಮ್ಯಾಟೊ ಚಟ್ನಿ, ಹಾಗೆ ಒಂದು ಸ್ವಲ್ಪ ಗ್ರೀನ್ ಚಟ್ನಿ, ಅದರ ಜೊತೆಗೆ ಒಂದು ಸೂಪ್, ಹಾಗೆ ಸ್ಯಾಲಡ್ ತಂದು ಕೊಟ್ಟರು. ಸೂಪ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಸ್ಟಾರ್ಟಿಂಗ್ ಅವ್ರು ತಂದು ಕೊಡ್ತಾರೆ. ನಾವು ಏನು ಫುಡ್ ಆರ್ಡರ್ ಮಾಡ್ತೀವಿ ನೋಡಿ, ಅದು ತರಕ್ಕಿಂತ ಮುಂಚೆ ಫಸ್ಟಿಗೆ ಇದನ್ನು ತಂದು ಕೊಡ್ತಾರೆ ನಮಗೆ. ನಾವಿವತ್ತು ಆರ್ಡರ್ ಮಾಡಿದ್ದು ಎರಡು ಟೈಪ್ ಇದು ಮಂದಿ, ಒಂದು ಮಟನ್ ಮತ್ತು ಇನ್ನೊಂದು ಚಿಕನ್. ಇದು ಬಿರಿಯಾನಿ ಥರ ಅಲ್ಲ, ನೋಡೋಕ್ಕೆ ಬಿರಿಯಾನಿ ಥರನೇ ಕಾಣುತ್ತೆ, ಆದರೆ ಇದರಲ್ಲಿ ಮಸಾಲ ಇರಲ್ಲ, ಬರೀ ಫ್ಲೇವರ್ಡ್ ರೈಸ್ ಇರುತ್ತೆ. ಇದು ಡಿಫ್ರೆಂಟ್ ಫ್ಲೇವರ್ಸ್ ಇದು ರೈಸ್ ಇರುತ್ತೆ, ಅದರ ಜೊತೆಗೆ ಚಿಕನ್ ಅಥವಾ ಮಟನ್ ನಿಮಗೆ, ಅಥವಾ ಮೀಟ್ ಯಾವುದಾದ್ರೂ ನಿಮಗೆ ಚೂಸ್ ಮಾಡ್ಬೋದು. ಬೇರೆ ಬೇರೆ ಟೈಪ್ ಇದಿರುತ್ತೆ, ಅದರಲ್ಲಿ ನಿಮಗೆ ಯಾವುದು ಬೇಕಾದನ್ನು ಚೂಸ್ ಮಾಡ್ಬೋದು. ತುಂಬ ಒಳ್ಳೆ ಫ್ಲೇವರ್ಸ್ ಇರುತ್ತೆ ಇದರಲ್ಲಿ, ತಿನ್ನುವಾಗ ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ನನಗಂತೂ ಎರಡೂ ಚಿಕನ್ ಹಾಗೆ ಮಟನ್ ಮಂದಿ ಎರಡೂ ಕೂಡ ತುಂಬ ಇಷ್ಟ ಆಯಿತು ನನಗೆ. ಊಟ ಎಲ್ಲ ಆದಮೇಲೆ ಒಂದು ಅರಬಿಕ್ ಡೆಸರ್ಟ್ ಕೊಡ್ತಾರೆ, ಅದ್ರ ಜೊತೆಗೆ ಲೆಮನ್ ಟೀ ಕೂಡ ಕೊಡ್ತಾರೆ. ಈ ಅರಬಿಕ್ ಡೆಸರ್ಟ್ ಏನಂದರೆ ಒಂಥರ ಗೋಳಿಬಜೆ ಥರನೇ ಇರುತ್ತೆ ನಮ್ಮದು ಊರಿದು, ಆದರೆ ಇದು ಸ್ವೀಟ್, ಅದರ ಮೇಲೆ ಒಂದು ಸ್ವೀಟ್ ಸಿರಪ್ ಹಾಕಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹೊಸೊಬ್ಬರು ಯಾರು ನನ್ನ ವೀಡಿಯೋಸನ್ನು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಟೇಕ್ ಕೇರ್, ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.